ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಬೆಂಗಳೂರಿನ ಹೆಸರಾದಂತಹ ಅಂಬೇಡ್ಕರ್ ವೈದ್ಯಕೀಯ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದ ಮೇಲೆ ಕಾರ್ಮಿಕ ಅನುಚಿತ ನೀತಿಯನ್ನು ಅನುಸರಿಸುತ್ತಿರುವುದಾಗಿ ಖಂಡಿಸಿ ಆಗಸ್ಟ್ 7ರಂದು ವಿಧಾನಸೌಧದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿರುವುದಾಗಿ ಕನ್ನಡ ಪರ ಹೋರಾಟಗಾರರಾದ ಗಿರೀಶ್ ಗೌಡರ್ ಅವರು ತಿಳಿಸಿದರು. ಕಾಲೇಜಿನ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗಕ್ಕೆ ಕಾನೂನಾತ್ಮಕ ಸವಲತ್ತುಗಳನ್ನು ನೀಡದೆ ಪೀಡಿಸುತ್ತಿದ್ದು ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ಕೂಡಲೇ ಮಧ್ಯಪ್ರವೇಶಿಸಿ ಕ್ರಮ ಜರುಗಿಸುವಂತೆ ಈ ವೇಳೆ ಒತ್ತಾಯಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಆಸ್ಪತ್ರೆ ಮತ್ತು ಕಾಲೇಜಿನಲ್ಲಿ ನಡೀತಕ್ಕಂಥ ಅಕ್ರಮವನ್ನು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ತಕ್ಕಂಥ ದೌರ್ಜನ್ಯವನ್ನು ಬೇರೆಗಳೆಯಲು ಶನಿವಾರ 7ನೇ ತಾರೀಕು ಆಸ್ಪತ್ರೆಯಿಂದ ವಿಧಾನಸೌಧವರೆಗೂ ಪಾದಯಾತ್ರೆಯಲ್ಲಿ ಎಲ್ಲ ವೈದ್ಯಕೀಯ ಶುಶ್ರೂಷಕರು ಶುಶ್ರೂಷಕಿಯರು ಮತ್ತು ಸಿಬ್ಬಂದಿ ವರ್ಗದವರು ಪಾದಯಾತ್ರೆ ಮೂಲಕ ಬಂದು ಅಮಾನತ ಉಪವಾಸ ಕೂರಬೇಕು, ಸರ್ಕಾರ ಉದ್ದೇಶ ವಹಿಸಿಕೊಡಬೇಕು. ಯಾಕಂತೇಳಿದ್ರೆ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿ ಇವತ್ತು ಒಬ್ಬ ರಾಜಕೀಯ ಮುತ್ಸದ್ದಿಯ ಅಳಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅಂತೇಳಿ, ಅದೇ ಪ್ರಸಾದ್ ಅಂತೇಳಿ ಮತ್ತು ವಿವೇಕನ್ ಅಂತೇಳಿ ಇವರು ವ್ಯಕ್ತ ಇರ್ತಾ ಇದ್ದಾರೆ ಕಾರ್ಮಿಕರ ವ್ಯಕ್ತವನ್ನು. ಹಾಗಾಗಿ ಕರೋನಾ 2020-2021 ಸಾಲಿನ ಯಾವುದೇ ರೀತಿಯ ಅನುದಾನಗಳು ಮತ್ತು ಪ್ರೋತ್ಸಾಹನಗಳನ್ನು ಕೊಡದೇ, ಪೌಷ್ಟಿಕ ಆಹಾರವನ್ನು ಕೊಡದೆ, ಮೂಲಭೂತ ಸೌಲಭ್ಯಗಳನ್ನು ಕೊಡದೆ, ವಂಚಿತರನ್ನು ಮಾಡಿ ಮತ್ತು ವೇತನವನ್ನು ಪರಿಷ್ಕರಣೆ ಮಾಡಿಲ್ಲ. ಹಾಗಾಗಿ ತುಂಬ ಅಲ್ಲಿ ಯಾರಾದರೂ ಮಾತಾಡಿಕೊಂಡ್ರೆ ನಮ್ಮ ಕೊಡ್ತೀವಿ, ಮುಂದಿಸ್ ಕೊಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ತ್ರಾಸ ಮಾಡ್ತೀವಿ ಅನ್ನೋದಕ್ಕಂಥ ಬೆದರಿಕೆ ಆಗ್ತದೆ. ಅಲ್ಲಿರ್ತಕ್ಕಂಥ ಸಂಸ್ಥಾಪಕ ಧರ್ಮದರ್ಶಿಗಳನ್ನ ಸಹ ಹೊರಗಡೆ ಬಿಡ್ತಾ ಇಲ್ಲ, ಅವರು ಭಯ ಪಡ್ತಾರೆ ಬರೋದಕ್ಕೆ. ಪಿ ಎಲ್ ನಂಜುಂಡ ಸ್ವಾಮಿ ಅವರು ಅಂತೇಳಿ ಹೊರಗಡೆ ಇರಿಸಿದ್ದಾರೆ, ಅವರಾದರೂ ಬಂದರೆ ಬರ್ಬೋದು. ಅವ್ರು ಬರಲಿಲ್ಲ ಅಂತ ಅಂದರೆ ಸರ್ಕಾರ ಇದರ ಮಧ್ಯಸ್ಥಿಕೆ ವಹಿಸಿ ಆಡಳಿತಾಧಿಕಾರಿ ನೇಮಕವನ್ನು ಮಾಡಿ ಲೆಕ್ಕ ಪರಿಶೋಧಕರನ್ನ ಒಬ್ಬರು ಅಲ್ಲಿ ನೇಮಕ ಮಾಡಬೇಕು ಅಂತೇಳಿ ಸರ್ಕಾರ ಒತ್ತಾಯ ಮಾಡಲು ನಾವು ವಿಧಾನಸೌಧದವರು 100 ಜನ ಕಾರ್ಮಿಕರು ಅಂದರೆ ವೈದ್ಯಕೀಯ ಸಿಬ್ಬಂದಿಗಳು ಪಾದಯಾತ್ರೆಯಲ್ಲಿ ವಿಧಾನಸೌಧಕ್ಕೆ ಬರ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಮಾಧ್ಯಮದವರು ಮತ್ತು ಸರ್ಕಾರ ನಮಗೆ ಸ್ಪಂದಿಸಿ ಆ ಬಡ ಜೀವನ ಸಾರ್ವಜನಿಕರ ಜೀವನ ಕಾಪಾಡ್ತಕ್ಕಂಥ ಶುಶ್ರೂಷಕ ಮತ್ತು ಶುಶ್ರೂಷಕಿಯರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಮಾಧ್ಯಮ ಮತ್ತು ಸರ್ಕಾರ ಅಂತೇಳಿ ನಿಮ್ಮ ಕಳಕಳಿಯಿಂದ ಮನವಿ ಮಾಡ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾನೇ ಅದರ ಗೌರವ ಅಧ್ಯಕ್ಷನಾಗಿ ಈ ಒಂದು ಹೋರಾಟವನ್ನು ನನ್ನ ಮುಂಚೂಣಿಯಲ್ಲೇ ಪ್ರಾರಂಭ ಮಾಡ್ತೇನೆ. ನನ್ನ ಜೊತೆಯಲ್ಲಿ ಹಲವಾರು ಪ್ರಾಣಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಕೈ ಜೋಡಿಸುವಂಥ ಭರವಸೆ ಕೊಟ್ಟಿದ್ದೆ. ವಿಳಂಬ ವೇತನ ಕನಿಷ್ಠ ವೇತನವೂ ಕೊಡ್ತಾ ಇಲ್ಲ, ಜೊತೆಗೆ ಅಲ್ಲಿ ಯಾರು ಸುಲ್ಲೆತ್ತಾಗಿಲ್ಲ, ಪಿ ಎಫ್ ಒ ಪಿ ಎ ಡಿ ಎ ಇಲ್ಲ, ಮೆಟರ್ನಿಟಿ ಕೊಡ್ತಾ ಇಲ್ಲ ಮತ್ತು ಇ ಎಸ್ ಐ ಇಲ್ಲ. ಕಾರ್ಮಿಕ ಇಲಾಖೆ ಗಮನಿಸ್ತಾರೆ ಎಲ್ಲ ತಂದು ಎಲ್ಲ ಬಂದು ಸಹ ಅವರೆಲ್ಲ ಕರೆಗೆ ಇನ್ಸ್ಪೆಕ್ಷನ್ ಅಂತ ಎಂತ ಆಗಿದ್ದಾರೆ ಬಂದು ಹೊರ ಬನ್ನಿ ಅಂತಂದು ನಾವು ಬರೋದಿಲ್ಲ ಅಂತಂದು ನಾವು ಇದಕ್ಕೂ ಕೊಟ್ಟು ಲೇಬರ್ಸ್ಗೂ ವಿಚಾರ ತಲುಪಿಸಿದ್ದೆ. ಅವ್ರು ಬಂದು ಇನ್ಸ್ಪೆಕ್ಷನ್ ಬಂದು ಅವರು ಕರೆಗೆ ರೆಡಿ ಅಂತೇಳಿ ಅವರು ಏನು ಮಾತಾಡ್ಬೇಕು ಸ್ವಲ್ಪ ಪ್ರಭಾವ ಕನ್ಸಿಡೇಷನ್ ಅಂತ ಏನು ದಾರದ ಪಕ್ಷ ಅಂದರೆ ಭಾಳ ಪ್ರಭಾವಿ ಮನುಷ್ಯ, ಅದೇ ಎಲ್ಲ ಭಯ ಪಡ್ತಾರೆ. ಲೇಬರ್ಸ್ ಕಾರ್ಮಿಕ ಇಲಾಖೆಗೆ ದೂರು ಕೊಟ್ಟಿದ್ವಿ ಮತ್ತು ಈಗ ಮೊನ್ನೆ ಸರ್ಕಾರದಿಂದ ಒಂದು ನನ್ನ ಪ್ರಕಾರ ಒಂದು 1ನೇ ಕಂತಿನ ಹಣ 70 ಲಕ್ಷ ರೂಪಾಯಿ ಒಂದು ಬಂದಿದೆ, ಮತ್ತೆ 2 ಕೋಟಿ ರೂಪಾಯಿ ಹಣ ಬಂದಿದೆ. ಕೊರೋನಾ ವಾರಿಯರ್ಸ್ ಕೊಡಿ ಅಂತೇಳಿ ಹಣ ಏನಾಯಿತು ಅಂತ ಗೊತ್ತಿಲ್ಲ, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಒಬ್ಬರು ಒಂದು ನ್ಯಾಯಪ್ರಸಾದ ಹಣ ಕೊಟ್ಟಿಲ್ಲ. ಯಾರು ಮ್ಯಾನೇಜ್ಮೆಂಟ್ ಆಡಳಿತ ವರ್ಗದ ಭಾಗದವರು ಹೋಗೋದಕ್ಕೆ ಬಿಡೋದಿಲ್ಲ. ಅಲ್ಲಿ ಆದ ಒಂದು ಸಿಬ್ಬಂದಿಗಳನ್ನ ಟೈಟ್ ಸಿಬ್ಬಂದಿ ಇಟ್ಕೊಂಡಿದ್ದಾರೆ. ಕಾರ್ಮಿಕರು ತೆರೆದಿರಬೇಕು, ಸಂಬಳ ಮತ್ತು ಬ್ಯಾಂಕ್ ಹೋಗೋದು ಆನಂದ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಆ ಸಂಸ್ಥೆನ ಕಟ್ಟಿದ್ರು, ಸಂಸ್ಥೆ ಕಟ್ಟಿದಂಥ ಸೊಸೈಟಿಗಳು ಸಹ ಇವತ್ತು ಯಾವ ಸಂಸ್ಥಾಪಕ ಧರ್ಮದರ್ಶಿಗಳು ಉನ್ನತ ಹುದ್ದೆಗಳು ಇಲ್ಲ. ಕುಬೇರಪ್ಪನವರು ಮತ್ತು ಕೆಂಪಸಿ ಇವರು ಇದ್ದಾರೆ, ಉರಾಪಾಜಿಯವರು, ಇವರು ಪಿ ಎನ್ ನಂಜುಂಡ ಸ್ವಾಮಿ ಅವರು ಹೊರಡೆ ಇಟ್ಟಿದ್ದಾರೆ. ಸೊ ಮಿಕ್ಕ ಎಲ್ಲ ಉನ್ನತ ಅಧಿಕಾರ ಹುದ್ದೆಯನ್ನು ಇವರು 3ನೇ ವ್ಯಕ್ತಿಗಳು ಅಂದರೆ ಈ ಸಂಸ್ಥೆಗೆ ಸಂಬಂಧ ಪಡೆದಿರ್ತಕ್ಕಂಥವರು ಅಲಂಕರಿಸಿದೆ. ಕೋರ್ಟ್ ಆಫ್ ಕಂಡಕ್ಟ್ ಅವ್ರು ಮಾಡ್ತಾರೆ, ಕೋರ್ಟ್ ಆದೇಶ ಇದೆ. ಧರ್ಮ ಸಂಸ್ಥಾಪ ಧರ್ಮದರ್ಶಿಗಳೇ ಮಾತ್ರ ಅಲ್ಲಿ ಚೇರ್ಮನ್ಗಳಾಗಿರಬೇಕು, ಬೇರೆಯವರು ಇಬ್ಬರು ಅಂತಿದೆ, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. 6ನೇ ವೇತನ ಬೇಕು ಅಂತೇಳಿ ಧರಣಿ ಮಾಡ್ತಾ ಇರೋದು ಕಾರ್ಮಿಕರು ಮತ್ತು ಕಾಯಂಗೊಳಿಸ್ಬೇಕು. ಕೈಗುತ್ತಿಗೆ ಕಾರ್ಮಿಕರು ಏನು ಬಳಸ್ಕೊಳ್ತಾ ಇದ್ದೀವಿ ಅವರು ಕಾಯಂ ಮಾಡಿ ಒಂದು ವೇಳೆ ಇದು ಇದೇ ರೀತಿ ದೌರ್ಜನ್ಯ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರವೇ ಸರ್ವ ಎಲ್ಲ ಒಂದು ಸಂಸ್ಥೆಯನ್ನು ವಶಪಡಿಸ್ಕೊಂಡು ವಿಕ್ಟೋರಿಯಾ ಆಸ್ಪತ್ರೆ ರೀತಿಯಲ್ಲಿ ಅದನ್ನು ಸರ್ಕಾರ ವಶಪಡಿಸ್ಕೊಂಡು ನಡೆಸಬೇಕು. ಹಿಂದೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದೆ ಅಂಬೇಡ್ಕರ್ ಕಾಲೇಜನ್ನು, ಇದೇ ರೀತಿ ದೌರ್ಜನ್ಯಗಳು ಮತ್ತು ಈ ಭ್ರಷ್ಟಾಚಾರವನ್ನು ನೋಡಿ ಸರ್ಕಾರ ವಹಿಸ್ಕೊಂಡಿತ್ತು, ಅದೇ ಇದನ್ನು ವಹಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು